ಜಾತ್ರೆಯಲ್ಲಿ ವಿಷ ಆಹಾರ ಸೇವಿಸಿ ನಲವತ್ನಾಲ್ಕು ಜನರು ಅಸ್ತವ್ಯಸ್ತ ಜಾತ್ರೆಯಲ್ಲಿ ವಿಷ ಆಹಾರ ಸೇವಿಸಿ ನಲವತ್ನಾಲ್ಕು ಜನರು ಅಸ್ತವ್ಯಸ್ತವಾಗಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಕೇರೂರ್ ಗ್ರಾಮದಲ್ಲಿ ನಡೆದಿದೆ ಕೆರೂರು ಗ್ರಾಮದ ಬೆಕ್ಕೇರಿ ತೋಟದಲ್ಲಿ ನಿನ್ನೆ ಜಾತ್ರೆಯನ್ನ ಆಯೋಜಿಸಲಾಗಿತ್ತು ಮಧ್ಯಾಹ್ನ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಮಧ್ಯಾಹ್ನದ ಅನೇಕ ಜನ ಭಕ್ತರು ಮಹಾಪ್ರಸಾದ ಸೇವಿಸಿದ್ರು ಜಾತ್ರೆಯಲ್ಲಿ ಮಧ್ಯಾಹ್ನ ಉಳಿದಿದ್ದ ಅನ್ನವನ್ನು ರಾತ್ರಿ ಸೇವಿಸಿ ಇದರಿಂದ ಭಕ್ತರಿಗೆ ವಾಂತಿ ಬೇದಿಯಿಂದ ಬಳಲುತ್ತಿದ್ರು ಮುಂಜಾನೆಯಿಂದ ಅಸ್ತವ್ಯಸ್ತವಾಗಿರುವುದರಿಂದ ಚಿಕ್ಕೋಡಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂವತ್ತೊಂದು ಜನ ಕೆರೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಐದು ಜನ ಯಕ್ಷಾಂಬ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು ಇವರಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಇದರಲ್ಲಿ ವಯೋವೃದ್ಧರು ಪುರುಷರು ಮಹಿಳೆಯರು ಚಿಕ್ಕ ಮಕ್ಕಳು ಸಹ ವಿಷ ಆಹಾರವನ್ನು ಸೇವಿಸಿ ಅಸ್ತವ್ಯಸ್ತರಾಗಿದ್ದಾರೆ ಆಸ್ಪತ್ರೆಗೆ ಎಡಿಎಚ್ಒ ಎಸ್ಎಸ್ ಗಡೇಧ ತಾಲೂಕಾ ಆರೋಗ್ಯಾಧಿಕಾರಿ ಶಿವಕುಮಾರ್ ಬಾಗಾಯಿ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸಿದ್ರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ನಾರಬೆಟ್ ಮಾತನಾಡಿ ಕೇರೂರು ಗ್ರಾಮದಲ್ಲಿ ಜಾತ್ರೆಯಲ್ಲಿ ವಿಷ ಆಹಾರ ಸೇವಿಸಿ ನಲವತ್ನಾಲ್ಕು ಜನರು ಅಸ್ತವ್ಯಸ್ತಗೊಂಡಿದ್ದರು ಇವರನ್ನ ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಸದ್ಯ ಎಲ್ಲ ರೋಗಿಗಳ ಆರೋಗ್ಯ ಚೇತರಿಕೆ ಉಂಟಾಗಿದೆ ಎಂದರು

Bureau Report, Raju Munday, Bharat News Chikodi. Read, discuss and debate with Editor Dr. Yan Prashant Rao. Wanted reporters in print, digital and visual media for Bharat Vaibhav daily newspaper, BV News Channel and BV Fast Web News from all the Talukas of Karnataka. If interested, send your resume to 948263333. Thanks for watching. Like, comment, share and subscribe to the fast growing channel BV News, Voice of the People.